ಭಗವಂತ ಕೈಕೊಟ್ಟ ದುಡಿಯೋಕಂತ ಅಂತ ಹೇಳ್ತಾರೆ, ಬಟ್ ಸದ್ಯಕ್ಕೆ ಮಣಿಕಾಂತ್ ಕತ್ರಿ ಅವ್ರಿಗೆ ಕೈ ಕೊಟ್ಟಿರೋದು ಅವಾರ್ಡ್ಸ್ ಗಳನ್ನ ಹಿಡ್ಕೊಳ್ಳೋದಕ್ಕೆ ಅನಿಸ್ತಾ ಇದೆ. ಬಿಕಾಸ್ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ನಾಲ್ಕು ಅವಾರ್ಡ್ಗಳನ್ನ ಗೆದ್ದಿದ್ದಾರೆ ಇವತ್ತು. ಸೊ ಸರ್, ಹೇಗೆ ಅನಿಸ್ತಾ ಇದೆ? ಸ್ವರ್ಗ ಮೂರ್ಗೆ ಏನಲ್ಲ, ಸ್ವರ್ಗದಲ್ಲಿ ಇದೀನಿ ಇವಾಗ. ತುಂಬ ಸಂತೋಷ ಆಗ್ತಾ ಇದೆ. ಆ್ಯಂಡ್ ಅದು ಇದು ಫಸ್ಟ್ ಟೈಮ್ ನನಗೆ ಇಷ್ಟೊಂದು ಅವಾರ್ಡ್ಸ್ ಬರ್ತಾ ಇರೋದು, ಅದು ಒಂದೇ ಸಾಂಗ್ಗಾಗಿ. ಬಿಕಾಸ್ ಹೋದ ವರ್ಷ ನಾನು ಒಂದೇ ಸಿನಿಮಾ ಕನ್ನಡದಲ್ಲಿ ಮಾಡಿದ್ದು ಸವಾರಿ 2. ಆ್ಯಂಡ್ ಐ ರಿಯಲಿ ಥ್ಯಾಂಕ್ ಮೈ ಡೈರೆಕ್ಟರ್, ಮೈ ವೆರಿ ಗುಡ್ ಫ್ರೆಂಡ್ ಮಿಸ್ಟರ್ ಜೇಕಬ್ ವರ್ಗೀಸ್ ಫಾರ್ ದ ಲವ್ಲಿ ಆಪರ್ಚುನಿಟಿ. ಮೂರನೇ ಸಲ ಅವ್ರ ಜೊತೆ ವರ್ಕ್ ಮಾಡುವಂಥ ಅವಕಾಶ ಕೊಟ್ಟಿದ್ದಾರೆ. ಫಸ್ಟ್ ಸವಾರಿ, ನಂತರ ಪೃಥ್ವಿ, ಇವಾಗ ಸವಾರಿ 2. ಆ್ಯಂಡ್ ಎಲ್ಲ ಜ್ಯೂರೀಸ್ಗಳಿಗೂ, ಗ್ರ್ಯಾಂಡ್ ಜ್ಯೂರೀಸ್ಗೂ, ರೇಡಿಯೋ ಮಿರ್ಚಿಗೂ ನಾನು ತುಂಬ ಋಣಿಯಾಗಿದ್ದೀನಿ. ಆ್ಯಂಡ್ ಜನರು ಈ ಸಾಂಗಿಗೆ ವೋಟ್ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ. ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಸರ್, ಮಿರ್ಚಿ ಮ್ಯೂಸಿಕ್ ಅವಾರ್ಡ್ಸ್ನಲ್ಲಿ ಯಾವ್ಯಾವ ಕ್ಯಾಟಗರಿಗಳಲ್ಲಿ ನೀವು ಬಾಚ್ಕೊಂಡಿದ್ದಾರೆ ಸ್ವಲ್ಪ ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ. ಸೊ ನಾಲ್ಕು ಅವಾರ್ಡ್ಗಳನ್ನ ಗೆದ್ದಿದ್ದಾರೆ, ಸೊ ಅವರೇ ಹೇಳ್ತಾರೆ ಯಾವ್ಯಾವ ಕ್ಯಾಟಗರಿಗಳು ಅಂತ. ನಿನ್ನದನಿಗಾಗಿ ಈ ಸಾಂಗಿಗೆ ಫಸ್ಟ್ ನಮ್ಗೆ ಸಿಕ್ಕಿದ್ದು ಟೆಕ್ನಿಕಲ್ ಅವಾರ್ಡ್ ಫಾರ್ ದ ಸೌಂಡ್ ಮಿಕ್ಸಿಂಗ್ ಆ್ಯಂಡ್ ಮಾಸ್ಟ್ರಿಂಗ್. ನನ್ನ ಸೌಂಡ್ ಇಂಜಿನಿಯರ್ ಕೆ ಧನಶೇಖರ್ ಅವರು ತಗೊಂಡಿದ್ದಾರೆ. ನಂತರ ಸಾಹಿತ್ಯಕ್ಕೆ ಶ್ರೀ ಜಯಂತ್ ಕಾಯಕಿಣಿ ಅವರು ಇದನ್ನು ತಗೊಂಡಿದ್ದಾರೆ, ನಿನ್ನದನಿಗಾಗಿ ಸಾಂಗ್. ನಂತರ ಬೆಸ್ಟ್ ಕಂಪೋಸರ್ ಆಫ್ ದ ಇಯರ್ ನನಗೆ ಸವಾರಿ 2 ಸಿಕ್ತು. ಆ್ಯಂಡ್ ಇವಾಗ ಸಾಂಗ್ ಆಫ್ ದ ಇಯರ್ ಕೂಡ ನನಗೆ ಸಿಕ್ಕಿದೆ. ಆ್ಯಂಡ್ ಐ ರಿಯಲಿ ಐ ಆಮ್ ಹ್ಯಾಪಿ.